ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸಖಿ ಸಿರಿಗೆ ಸ್ವಾಗತ. ಇವತ್ತು ಅವಲಕ್ಕಿ ಉಪ್ಪಿಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಇದಕ್ಕೆ 2 ಕಪ್ನಷ್ಟು ದಪ್ಪ ಅವಲಕ್ಕಿನ ತಗೊಂಡಿದ್ದೀನಿ. ಹಾಗೆ ಇದು 2-3 ಸರಿ ಚೆನ್ನಾಗಿ ತೊಳ್ಕೋಬೇಕಾಗತ್ತೆ. ಹಾಗೆ ತೊಳೆದ ನಂತರ ನಾವು ಅದನ್ನು 5 ನಿಮಿಷ ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ. ನೀವು ಅವಲಕ್ಕಿನ ನೋಡ್ಕೋಬಿಟ್ಟು ನೆನೆಸ್ಕೊಳ್ಳಿ, ದಪ್ಪ ಇದ್ದರೆ ಮಾತ್ರ 5 ನಿಮಿಷ ಬೇಕಾಗತ್ತೆ. ಸೊ ನೀರು ಪೂರ್ತಿಯಾಗಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪ್ಯಾನ್ ತಗೊಂಡು ಎಣ್ಣೆನ ಹಾಕ್ತಾ ಇದ್ದೀನಿ. 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಬೇಕಾಗತ್ತೆ, ಇಲ್ಲ ಅಂತಂದರೆ ದಪ್ಪ ಅವಲಕ್ಕಿ ಉಪ್ಪಿಟ್ಟು ಮಾಡಿದಾಗ ಒಣ ಅಂತ ಆಗತ್ತೆ. ಸೊ ಎಣ್ಣೆ ಕೂಡ ಬಿಸಿಯಾಗಿದೆ, ಅದಕ್ಕೆ ಸಾಸಿವೆನ ಹಾಕಿ ಚಟಪಟ ಸಿಡಿಯೋ ತನಕ ಹಾಗೆ ಬಿಟ್ಕೊಳ್ಳಿ. ಇದು ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಒಂದು ಉಪ್ಪಿಟ್ಟು, ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು, ಬೇಗನೆ ಕೂಡ ಆಗತ್ತೆ. ಹಾಗೆ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಟೈಮಿನಲ್ಲೇ ನೀವು ಶೇಂಗಾ ಬೀಜ ಹಾಗೆ ಉದ್ದಿನ ಬೇಳೆ ಕೂಡ ಸೇರಿಸ್ಕೋಬೋದು, ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ. ಸೊ ಈ ಕಡಲೆಬೇಳೆ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಕಡಲೆಬೇಳೆ ಫ್ರೈ ಆದಮೇಲೆ ನಾವು ಅದಕ್ಕೆ 1 ಒಣಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೇ ಟೈಮಲ್ಲಿ ಹಸಿಮೆಣಸು ಕೂಡ ಹಾಕಿದರೂ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಒಣಮೆಣಸು ಫ್ರೈ ಆದಮೇಲೆ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಸೊ ಇದಿಷ್ಟು ಫ್ರೈ ಆದಮೇಲೆ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ 1 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಮೀಡಿಯಂ ಫ್ಲೇಮ್ ಇಟ್ಕೋಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ. ಹಸಿ ವಾಸನೆ ಪೂರ್ತಿಯಾಗಿ ಹೋಗಲಿ, ಚೆನ್ನಾಗಿ ಫ್ರೈ ಆದಷ್ಟೂ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಸೊ ನಾವು ಇಲ್ಲಿ ನೆನೆಸ್ಕೊಂಡಿರೋಂಥ ಅವಲಕ್ಕಿ ಕೂಡ ನೆಂದಿದೆ, ಅದರ ಪೂರ್ತಿಯಾಗಿ ನೀರನ್ನು ಬಸ್ದುಬಿಡಿ, ತುಂಬ ಡ್ರೈ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ನೀರಿನಂಶ ಹಾಗೆ ಇರಲಿ. ಇಲ್ಲಿ ಈರುಳ್ಳಿ ಕೂಡ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಅದರ ನಂತರ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಅವಲಕ್ಕಿನ ನೆನೆಸಿಟ್ಕೊಂಡಿರ್ತೀವೋ ಅದನ್ನು ಪೂರ್ತಿಯಾಗಿ ಹಾಕ್ಕೋಬೇಕು. ನೀರಿನಂಶ ಸ್ವಲ್ಪ ಇದ್ದರೆ ಏನೂ ತೊಂದರೆ ಇಲ್ಲ. ಹಾಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿಯಾದ ನಮ್ಮ ಒಗ್ಗರಣೆ ಏನು ಹಾಕಿದ್ದೀವಿ ಅದನ್ನು ಪೂರ್ತಿಯಾಗಿ ಕಲಸ್ಕೊಂಡ್ರೆ ರುಚಿಯಾಗಿರುತ್ತೆ. ಸೊ ಇದನ್ನು ಪೂರ್ತಿಯಾಗಿ ಕಲಸಿದ ಮೇಲೆ ನೀವು ಸಣ್ಣ ಫ್ಲೇಮ್ ಇಟ್ಕೋಬಿಟ್ಟು ಮುಚ್ಚಳನ ಮುಚ್ಚಿಟ್ಬಿಟ್ಟು 2-3 ನಿಮಿಷ ಬಿಸಿ ಮಾಡಿದರೆ ಸಾಕಾಗತ್ತೆ. ಸೊ ಅದು ರೆಡಿ ಆದಮೇಲೆ ನಾವು ಅದಕ್ಕೆ ಒಳ್ಳೆ ತೆಂಗಿನಕಾಯಿ ತುರಿನ ಹೆಚ್ಚಿಗೆ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ. ಇಲ್ಲೇ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು, ಇಲ್ಲ ಒಂದು ವೇಳೆ ನಿಮಗೆ ಸ್ವೀಟ್ ಬೇಕು ಅಂತ ಅನಿಸಿದರೆ ಬೆಲ್ಲದ ಪುಡಿ ಅಥವಾ ಸಕ್ಕರೆನ ಕೂಡ ಇಲ್ಲಿ ಸೇರಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿ ಕೂಡ ಇರುತ್ತೆ, ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇದನ್ನು ಬೆಳಗಿನ ತಿಂಡಿ ಅಥವಾ ಸಂಜೆ ತಿಂಡಿ ಕೂಡ ಮಾಡ್ಕೋಬೋದು, ಲಂಚ್ ಬಾಕ್ಸ್ಗಳಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ರುಚಿಯಾದ ಈ ಅವಲಕ್ಕಿ ಉಪ್ಪಿಟ್ಟನ್ನು ನೀವು ಒಮ್ಮೆ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.